ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಲ್ರೆಡಿ ಇವತ್ತು ನಾನು ಅನಿಲು ಪಾಪು ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ತಿದ್ವಿ. ಯಾರ್ದು ಬರ್ತ್ಡೇ ಪಾರ್ಟಿ ಅಂತ ಅಂದರೆ ಸ್ವಾತಿಯವರ ಮಗನ ಬರ್ತ್ಡೇ ಪಾರ್ಟಿ. ಸೊ ಇದು ಬಂದು ಬನಶಂಕರಿಯಲ್ಲಿದೆ. ನಾವು 5:30 ಅನಿಸುತ್ತೆ, ನಾವು ಮನೆ ಬಿಟ್ಟಾಗ ನೋಡಬೇಕು ಎಷ್ಟೊತ್ತು ರೀಚ್ ಆಗ್ತೀವಿ. ಡಿಪೆಂಡ್ಸ್ ಆನ್ ಟ್ರಾಫಿಕ್ ಹೆಂಗಿರುತ್ತೆ ಅಂತ ಹೇಳಿ. ಎಲ್ಲಿ ಹೋಗೋದು? ಇಲ್ಲ ಹತ್ರ ಬರ್ತೀಯಾ? ಇದು ತೆಗ್ಬಿಡೋಣ, ತೆಗ್ಬಿಡಿದು ಇರು, ಬೆಳ್ ತೆಗ್ಬಿಡ್ಲ. ಏನಕ್ಕೆ ಭಯ? ಏನಕ್ಕೆ ಭಯ ಆಗ್ತಾರ ನಿನ್ಗೆ ಇವಾಗ? ನಿನ್ನೆ ಕೇಳ್ತಾರ ಏನಕ್ಕೆ ಭಯ ಇವಾಗ? ಸೆವೆನ್ 7:30 ಆಯಿತು ವೆನ್ಯೂಗೆ ರೀಚ್ ಆಗೋ ಅಷ್ಟೊತ್ತಿಗೆ. ಇದು ಆಲ್ಮೋಸ್ಟ್ ಹತ್ರ ಕನಕಪುರ ರೋಡ್ ಹತ್ರನೇ ಇರೋದು. ಇಲ್ವಾ? ಹೋಗು ಚಿನ್ನಿ. You go for it. Yay. Go get me a 500 rupees note. Yaro itkondiralla ayyo. Baba 500 rupees note. It's in a mummy's phone. Okay, I have sent the chocolate in your daddy's phone. Ah, you can take it from daddy. Anyone? 500? Okay, let's go for another one. You ready? Yes. Go get me a thank you irbeko. ನೋಡ್ಬೋದು ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ವೆನ್ಯೂ ಹೆಸರು ಬಂದು ಅರ್ಧನ್ ಕೋರ್ಟ್ಯಾರ್ಡ್ ಅಂತ ಹೇಳಿ ನೋಡ್ಬೋದು. ತುಂಬ ಕ್ಯೂಟ್ ಆಗಿದೆ ಪ್ಲೇಸು. ಸೊ ಈಗ ಮಕ್ಕಳನ್ನ ಮತ್ತು ದೊಡ್ಡವ್ರನ್ನ ಎಂಗೇಜ್ ಮಾಡ್ತಿದ್ದಾರೆ ಎಮ್ ಸಿ ಅಲ್ಲಿ ಗೇಮ್ಸ್ ಆಡಿಸ್ಕೊಂಡು ಮತ್ತು ಒಂದು ಸ್ವಲ್ಪ ಎಂಜಾಯ್ ಮಾಡಲಿ ಅಲ್ಲಿ ಬಂದಿರೋ ಮಕ್ಕಳೂ ಅಂತ ಹೇಳಿ. ನಮ್ಮ ಪುಟಾಣಿ ಇನ್ನೂ ಚಿಕ್ಕದು, ಹೋಗು ಚಿನ್ನಿ ಅಂತ ಅಂದ್ರೂ ಹೋಗಲಿಲ್ಲ ಅವಳು. ಚಿನ್ನಿ ಎಷ್ಟು ಚಾಕ್ಲೇಟ್ ತಿಂತ ಸಾಕು ಬಿಡು, ಸಾಕು. ಸೊ ಸ್ವಾತಿ ಹೇಗೆ ಪರಿಚಯ ಇವಳಿಗೆ ಅಂತ ಅನ್ಕೋಬೋದು ನೀವು. ಸ್ವಾತಿ ಹೇಗೆ ಪರಿಚಯ ಅಂತಂದರೆ, ಸ್ವಾತಿ ಹಸ್ಬೆಂಡ್ ಬಂದು ನಾನು ಅವರು ಒಟ್ಟಿಗೆ ಕೆಲಸ ಮಾಡ್ತಿದ್ದು ವೆರಿ ವೆರಿ ಲಾಂಗ್ ಬ್ಯಾಕ್. ಐ ಥಿಂಕ್ ನನ್ನ ಮದುವೆ ಆಗೇ 13 ಇಯರ್ಸು, 14-15 ಇಯರ್ಸ್ ಹಿಂದೆ ಒಟ್ಟಿಗೆ ಕೆಲಸ ಮಾಡ್ತಿದ್ದು ಒಂದು ಕಂಪ್ನಿಯಲ್ಲಿ. ಸೊ ಇವರು ಸ್ವಾತಿಯವರ ಅಮ್ಮ, ಸಚ್ ಅ ಸ್ವೀಟ್ ಆ್ಯಂಡ್ ಹಂಬಲ್ ಲೇಡಿ. ಫಸ್ಟ್ ಟೈಮ್ ನಾನು ಮಾತಾಡಿಸ್ತಾ ಇದ್ದೀನಿ ಅವ್ರನ್ನ. ತುಂಬ ವರ್ಷದಿಂದ ಪರಿಚಯ ಏನೋ ನನ್ನನ್ನು ಅಂತ ಹೇಳಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂತ ಹೇಳಿ ಸಿಕ್ಕಾಬಟ್ಟೆ ಡೌನ್ ಟು ಅರ್ತ್. ನಾ ಹೇಳ್ತದ್ದೆ ಅವ್ರಿಗೆ, ಆಂಟಿ ಒಂದು ಪುಟಾಣಿ ಚಾನಲ್ ಇದೆ ಆಂಟಿ ನಂದೂ ಅಂತ. ಅಯ್ಯೋ ನಂಗೆ ಗೊತ್ತಿರಲಿಲ್ಲ ಅಂತ ನೋಡಿ ಅವ್ರು ಏನು ಸಪೋರ್ಟ್ ಮಾಡಿ ನಮ್ಮ ಕನ್ನಡ. ಸೋ ಮಚ್ ಆಂಟಿ.
ಸೊ ನೋಡಿದ್ರಲ್ಲ ಏನು ಹೇಳಿದ್ರು ಅಂತ, ಸಚ್ ಅ ಸ್ವೀಟ್ ಲೇಡಿ, ನಂಗೆ ತುಂಬಾ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಯಾರು ತಾನೇ ಆ ಥರ ಹೇಳ್ತಾರೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ, ಒನ್ಸ್ ಅಗೇನ್ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಹಾಗೆ ಹೇಳ್ತಿದ್ದು ಅವಾಗಲೇ ಹೇಳ್ತಿದ್ದಂಗೆ. ಹಾಂ, ಸುನಿಲ್ ಸ್ವಾತಿ ಅವ್ರ ಹಸ್ಬೆಂಡ್ ಹೆಸರು ಸುನಿಲ್, ಅವರು ನಾನು ಒಟ್ಟಿಗೆ ಕೆಲಸ ಮಾಡ್ತಿದ್ದಿದ್ದು ಹೇಳಿದ್ನಲ್ಲ 15 ಇಯರ್ಸ್ ಹತ್ತತ್ರ ಹಿಂದೆ. ಆ್ಯಂಡ್ ಹೀಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ, ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇದ್ದಾಗ ಹಾಗೆ ಸ್ವಾತಿ ಚಾನಲ್ನ ನೋಡಿದೆ. ಸೊ ಸ್ವಾತಿ ಸುನಿಲ್ ಒಟ್ಟಿಗೆ ಇದ್ದಿದ್ದು ನೋಡಿ ಆಗ ನಾನು ಕಾಂಟ್ಯಾಕ್ಟ್ ಮಾಡಿ ಆದಮೇಲೆ ಯೂಟ್ಯೂಬಿಂದ ಮತ್ತೆ ಪರಿಚಯ ಆಗಿ ಸ್ವಾತಿನೂ ಕೂಡ ಪರಿಚಯ ಆಗಿದ್ದು ಹಾಗೆ. ಅವನಿ ಬರ್ತ್ಡೇ ಸಹ ಹತ್ರ ಬರ್ತದೆ. ಅವಳು ಇದನ್ನೆಲ್ಲ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ ಅಂದರೆ, ಅವಳು ಕೇಕ್ ಕಟ್ ಮಾಡೋ ಟೈಮಲ್ಲಿ ನಾನು ಕಟ್ ಮಾಡಬೇಕು, ನಾನು ಕಟ್ ಮಾಡಬೇಕು ಅಂತ ತುಂಬಾ ಹಠ ಮಾಡ್ತಾಯಿದ್ಲು. ನಾನು ಈ ಸಲ ಬೇಡ ಸೆಲೆಬ್ರೇಟ್ ಮಾಡೋದು, ನಾವು 3 ಜನ ಆಚೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಅವ್ನಿನ್ ಈ ಥರ ನೋಡಿ ಗೊತ್ತಿಲ್ಲ ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಏನು ಪ್ಲ್ಯಾನ್ ಮಾಡ್ತೀವಿ ಏನು ಎತ್ತ ಅಂತ ಹೇಳಿ. ಎನಿವೇಸ್, ಈ ಥರ ಗಲಾಟೆ ಮಾಡ್ತಾ ಇದ್ಲು ಅವಳು, ನನಗೂ ಬೇಕು ನನಗೂ ಬೇಕು ಅಂತ. ಸೊ ಸೆಲೆಬ್ರೇಷನ್ಸ್ ಎಲ್ಲ ಆದಮೇಲೆ ಊಟ ಮಾಡಿಕೊಂಡು ನಾವು ಹೊರಟ್ಬಿಟ್ವಿ. ಸ್ವಾತಿ ಸುನಿಲ್ ಇವರಿಬ್ರು ಮುದ್ದಾದ ಜೋಡಿ, ತುಂಬ ಖುಷಿಯಾಗುತ್ತೆ ಇವರಿಬ್ರನ್ನ ನೋಡ್ತಾ ಇದ್ದರೆ. ಈ ಮುದ್ದಾದ ಜೋಡಿಗೆ ಮತ್ತು ಆ ಪುಟ್ಟ ಕಂದಮ್ಮನಿಗೆ ಯಾವ ದೃಷ್ಟಿನೂ ಬೀಳದೇ ಇರಲಿ ಅಂತ ಹೇಳ್ತಾ, ಆ ಪುಟಾಣಿ ಕಂದಮ್ಮನಿಗೆ ಇನ್ನೊಂದ್ಸಲ ಹ್ಯಾಪಿ ಬರ್ಡೇ, ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಬರ್ಡೇ ಕಂದ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಹೆಂಡ್ ಮಾಡ್ತೀನಿ. ಒಪ್ಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರು ಯಾರಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ. ಸ್ವಾತಿ ಸುನಿಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ, ತುಂಬ ಖುಷಿ ಆಯಿತು. ಅಮ್ಮನಿಗೂ ನಮ್ಮ ವಿಶಸ್ ಹೇಳಿಬಿಡಿ, ಮತ್ತೆ ಸಿಗೋಣ ಅತಿ ಶೀಘ್ರದಲ್ಲೇ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು. ಸಿಗೋಣ ಮತ್ತೆ, ಬಾಯ್. ವುಮೆನ್ಸ್ IPL ಇಲ್ಲಿ ನಡೀತಾರದ? ಏನು ಸುಸ್ತಾಯ್ತಾ? ಸೆಕೆ ಸೆಕೆ AC ಹಾಕಿದೆ ಸೆಕೆ. ಅಯ್ಯೋ ಬೇಡ ಹೇಳು. ಯಪ್ಪ ಸರಿ, ಇವಾಗ ಎಲ್ಲೋಗಿದ್ ನೀನು? ಹ್ಯಾಪಿ ಬರ್ಡೇಗೆ ಹೋಗಿದ್ದ? ಮತ್ತೆ ಬೇಬಿಗೆಲ್ಲ ವಿಶ್ ಮಾಡ್ದ? ಏನಂತ ವಿಶ್ ಮಾಡ್ದೆ? ಹ್ಯಾಪಿ ಬರ್ಡೇ ಬೇಬಿ. ಆಮೇಲೆ ಬೇಬಿ ಏನ್ ಕೊಟ್ರು ನಿನ್ಗೆ? ಬೇಬಿ ಏನೇನ್ ಕೊಟ್ರು? ಬೇಬಿ ಅವ್ರ ಅಮ್ಮ ಆಂಟಿ ಏನ್ ಕೊಟ್ರು? ಗಿಫ್ಟ್ ಕೊಟ್ರ? ಏನ್ ಗಿಫ್ಟ್ ಕೊಟ್ರು? ಕಮ್ ಆಯ್ತು, ತೋಸು ಮನೇಲಿ ತೋಸು. ಬಟ್ ಹೇಳು ಏನ್ ಕೊಟ್ರು ಅಂತ. ಗಿಫ್ಟ್. ಆಮೇಲೆ ಇನ್ನೇನ್ ಕೊಟ್ರು? ಕೇಕ್ ಕೊಟ್ರ? ಆಮೇಲೆ ಆಮೇಲೆ ಚಾಕ್ಲೇಟ್ ತಿಂದಿಲ್ಲ ನಚಿನಿ? ತಿಂದಿಲ್ವಾ? ಡೇ ಕಳ್ಳಿ. ಆಮೇಲೆ ಬಿಡು ಅದನ್ನ, ಹೇಳಿವಾಗ ಇನ್ನೇನೇನ್ ತಿಂದೆ? ಮಮ್ಮಮ್ ತಿಂದಿಲ್ವಾ? ಮಮ್ಮಮ್ ತಿಂದಿಲ್ಲ ಅಂಚಿನಿ? ಬೇಡ ಹೇಳಿ, ಏನಕ್ಕೆ ಹಾಕಿಲ್ಲ ನೀನು? ಪಾಪ ಎಲ್ಲ ವೇಸ್ಟ್ ಮಾಡಿ ಬಿಸಾಕ್ತಾ, ಅದಕ್ಕೆ ಹಾಕಿಲ್ಲ. ಕೇಳಿಸ್ತಾ? ಏನು ಏನ್ ಕೇಳಿಸ್? ಓನ್ಲಿ ಒನ್ ತಗೊಳಲ್ವಲ್ಲ ನೀನು, ಫುಲ್ಲು ವೇಸ್ಟ್ ಮಾಡ್ತೀಯಲ್ಲ ಟಿಶ್ಯೂ. ಸೆಂಟ್ ಮಾರ್ಕ್ಸ್ ರೋಡಿಂದ ಇಲ್ಲಿಂದ ನಡ್ಕೊಂಡ್ಬಂದು ಬಂದು ಕೆಳಗಡೆ ಹೋಗಿ ಡೆಡ್.